ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆ ಬೋಧಕನು ಮತ್ತು ಅವನ ಸಂದೇಶವು ತಿರಸ್ಕೃತವಾದದ್ದು ರೇಪ್ರಿನ್ ಪುಟದ ಸಂಖ್ಯೆ ಮೂರು ಸಾವಿರದ ಮುನ್ನೂರು ಪುಟದ ಸಂಖ್ಯೆ ನೂರ ಮೂವತ್ತ ನಾಲ್ಕು ನಿನ್ನ ಹೆಸರಿನ ಮೇಲೆ ನಾವು ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೆ ಈ ಸನ್ನಿವೇಶದಿಂದ ನಮ್ಮ ದಿನಕ್ಕೆ ಒಂದು ಪಾಠವನ್ನು ಕಂಡುಕೊಳ್ಳಬಹುದು ಈ ದಿನಗಳಲ್ಲಿ ಕರ್ತನ ಜನರ ನಡುವೆ ಅದ್ಭುತಗಳು ಅದ್ಭುತಗಳ ಅಗತ್ಯವಿರುವುದಿಲ್ಲ ಹಾಗಾಗಿ ಅವುಗಳು ಇಲ್ಲವಾಗಿವೆ ಇದು ನಮ್ಮ ಕರ್ತನ ಶಕ್ತಿಯಲ್ಲಿ ಯಾವುದಾದರೂ ಕಡಿಮೆಯಾಯಿತೆಂದಲ್ಲ ಆದರೆ ಕೆಟ್ಟು ಹೋದದ್ದನ್ನು ಸರಿಪಡಿಸುವ ಕಾಲವು ಇನ್ನೂ ಬಂದಿರಲಿಲ್ಲ ಹಾಗೂ ಸುವಾರ್ತೆಯ ಸಂದೇಶವನ್ನು ಪರಿಚಯಿಸುವುದಕ್ಕಾಗಿ ಅದ್ಭುತಗಳನ್ನು ತೋರ್ಪಡಿಸುವ ಅಗತ್ಯ ಇನ್ನೂ ಇರುವುದಿಲ್ಲ ಹೀಗಿದ್ದರೂ ಈಗಿರುವ ಎಲ್ಲ ವಿಧವಾದ ವ್ಯಾಧಿಗಳನ್ನು ಗುಣಪಡಿಸಲು ದೇವರಿಗಿರುವ ಸಾಮರ್ಥ್ಯದ ಬಗ್ಗೆ ಒಂದು ಕ್ಷಣವಾದರೂ ಸಂದೇಹ ಪಡೆದಿದ್ದರೂ ಈಗಿನ ಕಾಲದಲ್ಲಿ ನಡೆಯುತ್ತಿರುವ ಅದ್ಭುತವಾಗಿ ಗುಣಪಡಿಸುತ್ತಿರುವುದನ್ನು ಅದು ಮಾರ್ಮರರಿಂದಾಗಿರಲಿ ಅಥವಾ ಕ್ರೈಸ್ತ ವಿಜ್ಞಾನಿಗಳಿಂದಾಗಿರಲಿ ಕ್ರಿಶ್ಚಿಯನ್ ಸೈಂಟಿಸ್ಟ್ ಅಥವಾ ಆತ್ಮಿಕವಾದಿಗಳಿಂದಾಗಿರಲಿ ಅಥವಾ ಶ್ರೀ ದೋವೆ ಮತ್ತು ಆತನ ಅನುಯಾಯಿಗಳಿಂದಾಗಿರಲಿ ಅಥವಾ ಇತರರಿಂದಾಗಲಿ ಅದನ್ನು ಸಂಶಯದಿಂದ ನೋಡುವ ಪ್ರವೃತ್ತಿಯುಳ್ಳವರಾಗಿದ್ದೇವೆ ಕೆಲವು ಮಹತ್ ಕಾರ್ಯಗಳನ್ನು ಮಾಡುವವರಿಗೆ ತಾನು ನಿಮ್ಮನ್ನು ನಂಬಿಗಸ್ಥರಾದ ನನ್ನ ಶಿಷ್ಯರೆಂದು ಮಾನ್ಯ ಮಾಡುವುದಿಲ್ಲ ಎಂದು ಹೇಳುವೆನೆಂದು ನಮ್ಮ ಕರ್ತನು ತಿಳಿಸಿರುವಂತೆ ನಾವು ಅದ್ಭುತಗಳ ವಿಷಯವನ್ನು ನೋಡುವ ಪ್ರವೃತ್ತಿಯರಾಗಿದ್ದೇವೆ ನಿಸ್ಸಂದೇಹವಾಗಿ ಸೈತಾನನು ಮತ್ತು ಆತನ ಕೆಲಸಗಳು ಜೀವ ಹಾಗೂ ಸ್ವಸ್ಥಗೊಳಿಸುವಿಕೆ ಮುಂತಾದವುಗಳಿಗೆ ವಿರೋಧವಾದುವುಗಳು ಹೀಗಿದ್ದರೂ ತನ್ನ ಅನುಕೂಲತೆಗಳಿಗೆ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಮಾಡಲು ನಾ ತಾನು ಬೋಧಕನಾಗುವ ಅಥವಾ ಸ್ವಸ್ಥಪಡಿಸುವವನಾಗುವ ಸಲುವಾಗಿ ತನ್ನ ಕಾರ್ಯವಿಧಾನಗಳನ್ನು ತಲೆಕೆಳಗು ಮಾಡಲು ಆತನು ಸಮರ್ಥನು ಹಾಗೂ ಅದನ್ನು ಹೆಚ್ಚಿಸುವನಾಗಿರುವನು ನಮ್ಮ ಕರ್ತನು ಈ ವಿಷಯವಾಗಿ ಮಾತನಾಡುವಾಗ ಸೈತಾನನು ಇಂಥ ವಿಧಾನಗಳನ್ನು ಅನುಸರಿಸುವುದನ್ನು ಸೂಚಿಸಿ ಹೇಳಿರುವನು ಆದರೆ ಇದು ಸೈತಾನನ ರಾಜ್ಯವು ಬಿದ್ದು ಹೋಗುವುದರ ಅರ್ಥವೆಂಬುವುದನ್ನು ಆತನು ತಿಳಿಸಿದ್ದಾನೆ ಇಂಥ ಪ್ರಯತ್ನಗಳು ಮಾನವರನ್ನು ಸತತವಾಗಿ ಮೂಢನಂಬಿಕೆ ಮತ್ತು ಅಂಧಕಾರದಲ್ಲಿ ಇಡಲು ಆತನಿಗೆ ಅವಶ್ಯವಿರುವುದೆಂಬುವುದನ್ನು ಸೂಚಿಸುತ್ತದೆ ಈಗಿನ ಕಾಲದಲ್ಲಿ ಕರ್ತನ ನಿಜವಾದ ಪ್ರತಿಷ್ಠಿತರ ಹೃದಯ ಹಾಗೂ ಮನಸ್ಸುಗಳ ಮೇಲೆ ಕ್ರಮೇಣವಾಗಿ ಪ್ರಕಾಶಗೊಳ್ಳುತ್ತಿರುವ ಸತ್ಯಾರ್ಥಗಳ ಮಹಿಮಾ ಬೆಳಕಿನಿಂದ ಅವರ ಗಮನವನ್ನು ಬೇರೆಡೆಗೆ ಸೆಳೆಯಲು ಇಂಥ ವಿಧಾನಗಳು ಸೈತಾನನಿಗೆ ಅಗತ್ಯ ಕರ್ತನ ಜನರ ವಿಷಯದಲ್ಲಿ ಹೇಳುವುದಾದರೆ ಈಗಿನ ಕಾಲವು ಅವರಿಗೆ ಯಜ್ಞಾರ್ಪಿತರಾಗುವ ಸಮಯ ಬಿದ್ದು ಹೋಗಿರುವುದನ್ನು ಸರಿಪಡಿಸುವ ಸಮಯವಲ್ಲ ಇದು ನಮ್ಮ ಪ್ರಾಣಗಳನ್ನು ಕೊಡುವ ಸಮಯ ಅದನ್ನು ರಕ್ಷಿಸಿಕೊಳ್ಳುವ ಸಮಯವಲ್ಲ ವಿರೂಪಗೊಂಡಿರುವ ನಮ್ಮ ದೇಹದ ಪ್ರಕೃತಿಯನ್ನು ಸರಿಪಡಿಸಿಕೊಳ್ಳುವ ಸಮಯವಲ್ಲದಿದ್ದರೂ ಇದು ಒಡೆದು ಹೋದ ನಮ್ಮ ಹೃದಯಗಳನ್ನು ಕಟ್ಟಿ ಗುಣಪಡಿಸಿಕೊಳ್ಳುವ ಸಮಯ ಇದು ಅವರ ಮರಣಗಳಿಂದ ನಿಜವಾದ ರೀತಿಯಲ್ಲಿ ಬಿಡುಗಡೆ ಹೊಂದುವ ಸಮಯವಲ್ಲದಿದ್ದರೂ ಅವುಗಳಿಂದ ಬಿಡುಗಡೆಯಾಗಿದ್ದೇವೆಂದು ತಮ್ಮನ್ನು ಎಣಿಸಿಕೊಳ್ಳುವ ಸಮಯ ಲೋಕದ ವಿಷಯವಾಗಿ ಹೇಳುವುದಾದರೆ ಈಗಾಗಲೇ ಅದು ಮೆಸ್ಸಿಯನ ವಿಶೇಷತೆಗಳ ಹಾಗೂ ಬೋಧಕನಾಗಿ ಆತನ ಅರ್ಹತೆಗಳ ಬಗ್ಗೆ ಪ್ರತಿಯೊಂದು ಕಡೆಯಿಂದಲೂ ಸಾಕಷ್ಟು ಸಾಕ್ಷಿಯನ್ನು ಹೊಂದಿರುವುದು ಈ ಉದ್ದೇಶಕ್ಕಾಗಿ ರೋಗಿಗಳನ್ನು ತಾತ್ಕಾಲಿಕವಾಗಿ ಗುಣಪಡಿಸುವ ಅಗತ್ಯವಿಲ್ಲ ಮತ್ತು ಲೋಕದಲ್ಲಿರುವ ವ್ಯಾಧಿಗಳನ್ನು ಶಾಶ್ವತವಾಗಿ ಗುಣಪಡಿಸುವ ಬಗ್ಗೆ ಹೇಳುವುದಾದರೆ ಅದರ ಸಮಯವು ಇನ್ನೂ ಬಂದಿದ್ದಿಲ್ಲ ಆದರೆ ಅಪೋಸ್ತನನಾದ ಪೇತ್ರನು ತೋರಿಸಿಕೊಟ್ಟಿರುವಂತೆ ಕರ್ತನ ಎರಡನೆಯ ಬರುವಿಕೆಯಲ್ಲಿ ಆತನ ಸಾವಿರ ವರ್ಷದ ಆಳ್ವಿಕೆಯ ರಾಜ್ಯವು ಸ್ಥಾಪನೆಯಾದಾಗ ಅದು ವ್ಯಾಧಿಗಳ ಗುಣಪಡಿಸುವಿಕೆಯ ಸಮಯ ಬರುವುದು ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿರುವ ಸಮಸ್ತವನ್ನು ಸರಿ ಮಾಡುವ ಕಾಲಗಳು ಆಗ ಹಿಂಬಾಲಿಸಿಕೊಂಡು ಬರುವವು ಮತ್ತು ನಿಜವಾಗಿಯೂ ಅವು ನಿಜವಾಗಿಯೂ ಪುನಶ್ಚೇತನಗೊಳಿಸುವ ಕಾಲಗಳು ನಜರೇತಿನ ಜನರು ಏಸುವಿನ ವಿಷಯದಲ್ಲಿ ತೋರಿದ್ದ ಆಸಕ್ತಿಯು ತಮ್ಮ ಊರಿನ ಪ್ರತಿನಿಧಿಯೆಂದು ಆತನಲ್ಲಿ ಹೆಮ್ಮೆ ಪಡುವ ಸ್ವಾರ್ಥ ದೃಷ್ಟಿಯುಳ್ಳದ್ದಾಗಿತ್ತು ಮತ್ತು ಆತನು ಬೇರೆ ಊರುಗಳಲ್ಲಿ ಮಾಡಿದ ಮಹಾ ಅದ್ಭುತಗಳಿಗಿಂತಲೂ ಎರಡರಷ್ಟು ಹೆಚ್ಚಾಗಿ ತನ್ನ ಊರಿನಲ್ಲಿ ಮಾಡುವನೆಂದು ಅವರು ನಿರೀಕ್ಷಿಸಿದ್ದರು ಹೀಗಾಗಿ ಆತನು ಅಂಥ ಅದ್ಭುತಗಳನ್ನು ಮಾಡುವುದಿಲ್ಲವೆಂದು ತಿಳಿಸಿದಾಗ ಅವರು ಆಶಾಭಂಗಪಟ್ಟು ಕಿಡಿ ಕಿಡಿಯಾದರು ಆತನು ಇದೇ ರೀತಿಯ ಹಿಂದಿನ ಘಟನೆಗಳನ್ನು ಉಲ್ಲೇಖಿಸಿದಾಗ ಅದು ಅವರ ಕೋಪವನ್ನು ಯಾವ ಪ್ರಮಾಣದಲ್ಲಿಯೂ ಶಮನಗೊಳಿಸಲಿಲ್ಲ ಅವರು ರೋಷವುಳ್ಳವರಾಗಿ ಎದ್ದು ಆತನನ್ನು ಊರಿನ ನಾಲ್ವತ್ತು ಅಥವಾ ಐವತ್ತು ಅಡಿ ಎತ್ತರವಾದ ಬೆಟ್ಟದ ಕಡೆಗೆ ನೂಕಿಕೊಂಡು ಹೋಗಿ ಆತನನ್ನು ಕೊಲ್ಲುವ ಅಥವಾ ಊನಗೊಳಿಸುವ ಸ್ಪಷ್ಟವಾದ ಉದ್ದೇಶದಿಂದ ಅಲ್ಲಿನ ಕಡಿದಾದ ಸ್ಥಳದಿಂದ ಆತನನ್ನು ತಳ್ಳಬೇಕೆಂದಿದ್ದರು